ಉಡುಪಿ ಪೆರಂಪಳ್ಳಿಯ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಾಲೆ ಶಿಕ್ಷಕರು ಮತ್ತು ಪೋಷಕರೊಡಗೂಡಿ ಉಡುಪಿ ನಗರಸಭೆ ಸಹಯೋಗದಲ್ಲಿ ಸ್ವಚ್ಛತಾ ಪಕ್ವಾಡ ಅಂಗವಾಗಿ ನಗರದ ಹಳೆ KSRTC ಬಸ್ ನಿಲ್ದಾಣವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಕಾರ್ಯವನ್ನು ಪ್ರೋತ್ಸಾಹಿಸಿದ ಉಡುಪಿ ನಗರಸಭೆ ಪೌರಾಯುಕ್ತ ರಾಯಪ್ಪ ಮಾತನಾಡಿ, ಟ್ರಿನಿಟಿ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿಗಳು ಇಂದು ಒಂದು ಉತ್ತಮ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮಕ್ಕಳಲ್ಲಿ ಸ್ವಚ್ಛತೆಯ ಕುರಿತಾಗಿ ಎಳವೆಯಲ್ಲೇ ಜಾಗೃತಿ ಮೂಡಿಸುವ ಕಾರ್ಯ ಇಂದು ಆಗಿದೆ. ಇದು ಪ್ರತಿದಿನವೂ ಮುಂದುವರಿಯಬೇಕು ಎಂದರು. ಉಡುಪಿ ನಗರಸಭಾ ಅಧ್ಯಕ್ಷರಾದ ಪ್ರಭಾಕರ್ ಪೂಜಾರಿ ಮಾತನಾಡಿ, ಟ್ರಿನಿಟಿ ಶಾಲೆಯ ಮಕ್ಕಳು ಸ್ವಇಚ್ಛೆಯಿಂದ ಇಂದು ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇದು ಖುಷಿಯ ವಿಚಾರ. ಸ್ವಚ್ಛತೆ ನನ್ನಿಂದ ಪ್ರಾರಂಭ ಆಗಬೇಕು ಎಂಬ ಭಾವನೆ ಜನರಲ್ಲಿ ಮೂಡಬೇಕು ಎಂದರು. ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ಫಾದರ್ ಡೊಮಿನಿಕ್ ಸುನಿಲ್ ಲೋಬೋ ಮಾತನಾಡಿ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಸುಮಾರು 100 ಮಂದಿ ಮಕ್ಕಳು ಇಂದು ಈ ಅಭಿಯಾನದಲ್ಲಿ ಶಾಲೆಯ ಶಿಕ್ಷಕರು ಮತ್ತು ಪೋಷಕರು ಸಹಕಾರದೊಂದಿಗೆ ಭಾಗವಹಿಸಿದ್ದಾರೆ. ಪರಿಸರವನ್ನು ರಕ್ಷಿಸುವುದು ಮತ್ತು ಸ್ವಚ್ಛವಾಗಿ ಇಡುವುದು ನಮ್ಮೆಲ್ಲರ ಕರ್ತವ್ಯ. ಇದರ ಕುರಿತಾಗಿ ಮಕ್ಕಳಿಗೆ ಈ ಮೂಲಕ ಜಾಗೃತಿ ಮೂಡಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಉಡುಪಿ ನಗರಸಭಾ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್, ನಗರಸಭಾ ಸದಸ್ಯರಾದ ವಿಜಯ್ ಕೊಡವೂರು, ಟಿಜಿ ಹೆಗ್ಡೆ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ನ ಉಪಪ್ರಾಂಶುಪಾಲರಾದ ಫಾದರ್ ರವಿ ರಾಜೇಶ್ ಸೆರಾವ್ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಸಂಪೂರ್ಣ ಹಳೆ KSRTC ಬಸ್ ನಿಲ್ದಾಣವನ್ನು ಕಸ ಕಡ್ಡಿ ಮುಕ್ತಗೊಳಿಸಿ ಸ್ವಚ್ಛಗೊಳಿಸಿದರು. Don't start sir. ಹ್ಯಾಪಿ ಬರ್ತೀವಿ.
ಉಡುಪಿ ನಗರದ ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಮನವಿ ಮಾಡಿದ್ದೇನೆ ಅಂದರೆ ಸ್ವಚ್ಛತೆ ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಹೌದು. ಇವತ್ತು ಟ್ರಿನಿಟಿ ಶಾಲೆಯ ಮಕ್ಕಳು ಇವತ್ತು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಅವರೆಷ್ಟು ನೀಟಾಗಿ ನೀರು ಹಾಕಿ ಇಡೀ ಬಸ್ ಸ್ಟ್ಯಾಂಡನ್ನು ತೊಳಿತಾ ಇದ್ದಾರೆ. ಆ ಮಕ್ಕಳಲ್ಲಿ ಆ ಸ್ವಚ್ಛತೆ ಗುಣ ಬಂದಿದೆ ಅಂದರೆ ನಿಜವಾಗಲೂ ಖಂಡಿತವಾಗಿ ನಮಗೆ ಉಡುಪಿ ಜನತೆಗೆ ಒಂದು ಸಂತೋಷ. ಇವತ್ತು ನಾವು ನಾಗರಿಕರು ನಮ್ಮ ಉಡುಪಿ ನಗರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕಾದ್ರೆ ನಾವೆಲ್ಲರೂ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಇರ್ಬೋದು, ನಮ್ಮ ಅಂಗಡಿಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಇರ್ಬೋದು, ಇವೆಲ್ಲವನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕದೆ ಅದನ್ನು ಸುರಕ್ಷಿತವಾಗಿ ಸಂಗ್ರಹ ಮಾಡಬೇಕು. ಯಾವುದಂದರೆ ಬ್ಯಾಗ್ ಇರ್ಬೋದು, ಬಕೆಟ್ ಇರ್ಬೋದು, ಈ ಸಂಗ್ರಹ ಮಾಡಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಈ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಟ್ಟದಲ್ಲಿ ಖಂಡಿತವಾಗಿಯೂ ನಗರ ಉಡುಪಿ ನಗರ ಇನ್ನೂ ಸ್ವಚ್ಛತೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವೆಲ್ಲರೂ ನಮ್ಮ ಒಳಗಿಂದ ಬರಬೇಕು. ನಮ್ಮ ನಗರ ನನ್ನ ಉಡುಪಿ ಎಂಬುದಾಗಿ ನಾವೆಲ್ಲರೂ ಭಾವಿಸಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು. ಪ್ಲಾಸ್ಟಿಕನ್ನು ಬಳಸಬಾರ್ದು, ನಿಷೇಧ ಮಾಡಬೇಕು. ಪ್ರತಿಯೊಬ್ಬರು ಪೇಟೆಗೆ ಬರುವಾಗ ಕೈ ಚೀಲ ನೀಡ್ಕೊಂಡು ಬರಬೇಕೆಂಬುದಾಗಿ ನಾನು ಪ್ರತಿಯೊಬ್ಬರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡಲ್ಲಿ, KSRTC ಹಳೆ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಟ್ರಿನಿಟಿ ಸ್ಕೂಲ್ನ ಮಕ್ಕಳು ಬಂದು ಅವರು ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ. ನಮಗೆ ತುಂಬ ಖುಷಿಯಾಯಿತು. ನಾವೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದೇವೆ. ಅಂದರೆ ಈ ಸ್ವಚ್ಛತೆ ಏನಂದರೆ ನನ್ನಿಂದ ಪ್ರಾರಂಭ ಆಗಬೇಕು. ಹಾಗೆ ಮಕ್ಕಳಲ್ಲಿ ಸಣ್ಣ ಪ್ರಾಯದಲ್ಲೇ ಸ್ವಚ್ಛತೆ ಬಗ್ಗೆ ಸ್ವಲ್ಪ ಅರಿವು ಮೂಡಿಸಿದರೆ ಮತ್ತು ನಮ್ಮ ಏನು ನಮ್ಮ ಪ್ರಧಾನಮಂತ್ರಿಗಳ ಕನಸು ಸ್ವಚ್ಛ ಭಾರತ ಅಂತ, ಅದು ಖಂಡಿತ ಅದರ ಅವರ ಉದ್ದೇಶ ಈಡೇರ್ತದೆ. ನಾವು ಮತ್ತು ನಗರಸಭೆಯವರು ಏನು ಅವರಿಗೆ ಸಹಾಯ ಬೇಕು ಖಂಡಿತ ನಾವು ಮಾಡ್ತೇವೆ. ಈಗಾಗಲೇ ಪ್ರಿನ್ಸಿಪಲ್ ಹತ್ರ ಹೇಳಿದ್ದೇವೆ, ನೀವು ಈಗ ಮಾಡ್ತಾ ಇರಿ, ನಿಮಗೆ ನಾವು ಫುಲ್ ಸಪೋರ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ, ಎರಡು ಇಬ್ಬರು ಕೌನ್ಸಿಲರ್ಸ್ ಬಂದಿದ್ದಾರೆ, ಮತ್ತು ನಮ್ಮ ಗಾಡಿ ಕೊಟ್ಟಿದ್ದೇವೆ. ಅವ್ರಿಗೆ ಇನ್ನೂ ಏನು ಬೇಕಾದ ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ನನಗೆ ತುಂಬ ಖುಷಿಯಾಗಿದೆ. ಈಗ ಅಂದರೆ ಸಣ್ಣ ಮಕ್ಕಳಿಂದಲೇ ಪ್ರಾರಂಭ ಆಗುವಂತ. ಆಯ್ತಾ, ಧನ್ಯವಾದಗಳು. ಕರಂಪಳ್ಳಿ ಮತ್ತು ಟ್ರಿನಿಟಿ ಪಾಲಕರ ವತಿಯಿಂದ ಇಂದು ನಾವು ಇಲ್ಲಿ ಕ್ಲೀನ್ ಡ್ರೈವನ್ನು ಮಾಡ್ತಾ ಇದ್ದೇವೆ ಉಡುಪಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ. ಎಲ್ಲ ಮಕ್ಕಳು 100 ಜನ ಮಕ್ಕಳು ಇಲ್ಲಿ ಸೇರಿದ್ದಾರೆ ಕ್ಲೀನ್ ಡ್ರೈವ್ ಮಾಡಲಿಕ್ಕೆ. ಅದೇ ರೀತಿ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ, ಪಾಲಕರು ನಮ್ಮ ಜೊತೆ ಇದ್ದಾರೆ. ನಮ್ಮ ದೇಶದ ನಮ್ಮ ಪರಿಸರವನ್ನು ನಾವು ರಕ್ಷಿಸುವುದು, ಅದೇ ರೀತಿ ನಮ್ಮ ಪರಿಸರವನ್ನು ಕ್ಲೀನಾಗಿ ನೀಟಾಗಿಡೋದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ಈ ಒಂದು ಕ್ಲೀನ್ ಡ್ರೈವ್ ಮಾಡೋದರ ಮುಖಾಂತರ ನಮ್ಮ ಪರಿಸರವನ್ನು ಯಾವ ರೀತಿ ನಾವು ಕ್ಲೀನಾಗಿಡ್ಬೋದು, ಚೆನ್ನಾಗಿಡ್ಬೋದು ಎಂಬುದರ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ ಇಲ್ಲಿ ಮಕ್ಕಳಿಗೆ. ಮಕ್ಕಳು ಕೂಡ 100 ಜನ ಮಕ್ಕಳು ಇಲ್ಲಿ ಬಂದು ಸೇರಿದ್ದಾರೆ. ಅವರು ಈ ಎಲ್ಲ ಕ್ಲೀನ್ ಡ್ರೈವಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅದೇ ರೀತಿ ಪಾಲಕರಿಗೆ ಧನ್ಯವಾದಗಳು. ನಮ್ಮ ಪರಿಸರವನ್ನು ಕ್ಲೀನಾಗಿಡೋಣ. ಅದೇ ರೀತಿ ನಾವು ಪ್ರತಿಯೊಬ್ಬರು ಸ್ವಚ್ಛ ಭಾರತ ಅಭಿಯಾನ ಈ 15 ದಿನದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ಬರೀ 15 ದಿನ ಮಾತ್ರವಲ್ಲ, ಪ್ರತಿದಿನ ನಮ್ಮ ಮಕ್ಕಳು ತಾವೆಲ್ಲರೂ ಸೇರಿ ನಮ್ಮ ಪರಿಸರವನ್ನು ಕ್ಲೀನಾಗಿಡಲು ಪ್ರಯತ್ನಿಸೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಪ್ರವೀಣ್ ಕುಂದರ್. ನಾನು ಟ್ರಿನಿಟಿ ಸೆಂಟ್ರಲ್ ಸ್ಕೂಲಿನಲ್ಲಿ ಇತಿಹಾಸ ಉಪನ್ಯಾಸಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಾವು 1 ದಿನದ ಸ್ವಚ್ಛತಾ ಕಾರ್ಯಕ್ರಮವನ್ನು ಉಡುಪಿ ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಹಮ್ಮಿಕೊಂಡಿದ್ದೇವೆ.
ನೂರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಮ್ಮನ್ನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಮಕ್ಕಳಿಗೆ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವುದರ ಸಲುವಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಇಡುವುದರ ಜೊತೆಗೆ ತಮ್ಮ ಇಡೀ ಜಿಲ್ಲೆಯನ್ನು ಕೂಡ ಸ್ವಚ್ಛತೆಯಲ್ಲಿ ಇಡುವ ಸಲುವಾಗಿ, ಅವರಿಗೆ ಅದರ ಬಗ್ಗೆ ಅರಿವನ್ನು ಮೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ನಮ್ಮ ಸ್ಕೂಲಿನಿಂದ ಹಮ್ಮಿಕೊಳ್ಳಲಾಗಿದೆ. ನನ್ನ ಹೆಸರು ಗಗನ್. ಇವತ್ತು ನಾವು ನಮ್ಮ ಶಾಲೆಯಿಂದ ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದೇವೆ, ಕ್ಲೀನ್ನೆಸ್ ಡ್ರೈವ್ ಅಂತ. ನಮಗೆ ಇಲ್ಲಿ ಈ ಥರ ಪರಿಸರದಲ್ಲಿ ಪರಿಸರವನ್ನು ಕ್ಲೀನ್ ಮಾಡಲು ತುಂಬ ಅಂದರೆ ಖುಷಿ ಆಗ್ತದೆ. ಹೀಗೆ ಪರಿಸರ ಎಲ್ಲ ತುಂಬ ಎಲ್ಲ ಕಸ ಹಾಕ್ತಾರೆ ಜನರೆಲ್ಲ, ಅವರಿಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ, ಹಾಗೂ ನಾವು ಇವತ್ತಿಲ್ಲಿ ಆ ಕಸವನ್ನೆಲ್ಲ ಹೆಕ್ಕಿ ಪರಿಸರವನ್ನು ಇನ್ನೂ ಸ್ವಚ್ಛ ಮಾಡಲು ಇರುವ ನಮ್ಮ ಇದೊಂದು ಚಿಕ್ಕ ಪ್ರಯತ್ನ. ಇದು ನಾವು ದಿನನಿತ್ಯ ಎಲ್ಲರೂ ಇದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೆ ಇವತ್ತೊಂದು ದಿವಸ ನಾವು ಮಾಡಿದರೆ ಸಾಕಾಗೋದಿಲ್ಲ, ಇದನ್ನು ದಿನ ನಿತ್ಯ ಎಲ್ಲರೂ ತಮ್ಮ ಜೀವನದಲ್ಲಿ ಮಾಡಿದರೆ ಪರಿಸರ ಶುದ್ಧವಾಗಿರುತ್ತೆ.